दलित संघटने ओक्कूटद परवागि मुख्यवागि ನಾವು ಚಲವಾದಿ ಸಮಾಜ ಹಾಗೂ ಮಾದಿಗ ಸಮಾಜದ ಒಂದು ವಿನಂತಿಯ ಮೇರೆಗೆ ಇವತ್ತಿನ ಬರುವ ಚುನಾವಣೆ ವಿಧಾನಸಭಾ ಚುನಾವಣೆಯ ಬರುವ ದಿನಾಂಕ 10ರಂದು ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ದಲಿತ ಮುಖಂಡರುಗಳಾದ ಶ್ರೀ ರಮೇಶ್ ಜಾರಕಿಹೊಳಿ ಗೋಕಾಕ್ ಮೀಸಲು ಕ್ಷೇತ್ರ ಸತೀಶ್ ಜಾರಕಿಹೊಳಿ ಎಂಕನ್ಮಡಿ ಎಸ್ಟಿ ಮೀಸಲು ಕ್ಷೇತ್ರ ಬಾಲಚಂದ್ರ ಜಾರಕಿಹೊಳಿ ಅರಬಾಯಿ ಮತಕ್ಷೇತ್ರ महेश तम्मन्नवर कुडची एससी मीसल क्षेत्र इवे ना बेळगाव जिल्ला एल दलित संघटने परवा संपूर्ण बेंबल व्यक्तपड़े बुनाव बेळगाव जिले एल दलित कुलबांधवर दलित मुखंडर दलित कार्यकर्त महिला कार्यकर्त विशेषवा नावरे मूलक विनंत ऐन दलित मुखंड मुद्दा दिन चुनायितर बंद नर नम समस्े स्पंदी नम समस्े स्पंदी हेच्चे नमेंग भाला सह सहकार ना भावने दे याकंतरवे तम हलवर कार्यक्रम हलवर वो स्कीम सहित नम भाला सहकार बेबल व्यक्तपड़े आ उदेश ना यह बेळगाव जिला विविध दलित संघटने परवा नागेल जन नम दलित हिंदू अल्पसंख्यात बुनावे संपूर्ण बेबल प्रचंड बहुमत के आरली प्रयत्न पत्रिका गोष्ठी तमग नानु व्यक्तपड़ी आदि यह नम बेळगाव जिले तबू नाक एम एल तुम सहकार प्रोत्साहरी अंतबू ಆದರೆ ನಾವು ಯಾವ ರಾಜಕೀಯ ಪಕ್ಷ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಜನತಾ ದಳ ಇದಕ್ಕೆ ನಾವು ಯಾವ ವಿರೋಧ ಪಕ್ಷ ಯಾವುದಕ್ಕೆ ನಾವು ವಿರೋಧವಿಲ್ಲ ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾವು ಸಂಪೂರ್ಣ ಬೆಂಬಲ ಇದ್ದೇ ಇರ್ತದೆ ಆದರೆ ಹೆಚ್ಚಾನೆಚ್ಚ ಅಂತಂದ್ರೆ ಈ ಜಾರಕಿಹೊಳಿ ಕುಟುಂಬದವರು ನಮ್ಮ ದಲಿತ ಕುಲಬಂಧವರಿಗೆ ಬಹಳ ಸಹಕಾರ ಹಾಗೂ ಒಂದು ಪ್ರೋತ್ಸಾಹ ಮಾಡ್ತಾರೆ ನಮ್ಮ ದಲಿತ ಸಮಾಜಕ್ಕೆ ಮಾತ್ರ ಅಲ್ಲ ಅಲ್ಪಸಂಖ್ಯಾತರಿಗೆ ಮಾಡ್ತಾರೆ ಹಿಂದುಳಿದವರಿಗೆ ಮಾಡ್ತಾರೆ ಮೇಲ್ಜಾತಿಯವರಿಗೆ ಸಹ ನಮ್ಮ ಲಿಂಗಾಯತ ಸಮಾಜದವರಿಗೆ ಸಹಿತ ಅವರು ಪ್ರೋತ್ಸಾಹ ಕೊಡ್ತಾರೆ ಬಹಳ ಸಹಕಾರ ಮಾಡ್ತಾರೆ ಅವರಿಗೆ ಅವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗಲಿ ಅಂತ ಅವರ ಯಾವಾಗಲೂ ಒಂದು ತಮ್ಮ ಹೇಳಿಕೆಯನ್ನು ನಮ್ಮ ಮುಂದೆ ಇವತ್ತು ಪಡಿಸ್ತಾ ಇರ್ತಾರೆ ಅದನ್ನ ಇವತ್ತು ಸ್ಪಷ್ಟೀಕರಣ ಮಾಡ್ತೀನಿ ನಾನು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ದೊಡ್ಡ ಅಧಿಕಾರ ಸಿಗಬೇಕು ಅನ್ನುವುದು ನಮ್ಮ ದಲಿತ ಸಂಘಟನೆಗಳ ಒಂದು ಬೆಂಬಲ ಇದೆ ಅಂತ ಹೇಳಿಕೆಯಿಂದ ನಾವು ಇವತ್ತು ನಾವು ಹಾಗೂ ಮಹೇಶ್ ತಮ್ಮಣ್ಣರ ವಿಶೇಷವಾಗಿ ಕುಡಚಿ ಮತಕ್ಷೇತ್ರದಲ್ಲಿ ಅವರು ಮಹೇಶ್ ತಮ್ಮಣ್ಣರಿಗೆ ಸಂಪೂರ್ಣವಾಗಿ ನಾವು ಬೆಂಬಲ ಇಕ್ಕಿಪಡಿಸಿದೀವಿ ಅವರಿಗೆ ಮೂರು ಜನ ಇವರು ನಮ್ಮ ಜಾರಕಿಹೊಳಿ ಕುಟುಂಬದವರಿಗೆ ಮೂರು ಜನ ಕಾಂಗ್ರೆಸ್ ಇರಬಹುದು ಬಿಜೆಪಿ ಇರಬಹುದು ಯಾವುದು ನಾವು ಪಕ್ಷಾತೀತವಾಗಿ ನಾವು ಸಂಪೂರ್ಣ ಬೆಂಬಲ ಇಕ್ಕಿಪಡಿಸಿದೀವಿ ಮಹೇಶ್ ತಮ್ಮನವರಿಗೆ ಮಾತ್ರ ಅಲ್ಲಿ ನಾವು ಕುಡಚಿ ಮೀಸಲು ಕ್ಷೇತ್ರಕ್ಕೆ ಸಂಪೂರ್ಣ ಬೆಂಬಲ ಇಕ್ಕಿಪಡಿಸಿದೀವಿ